छात्रों, आप पिछले कक्षा में मैंने आपको कबीरदास के दोहे के बारे में मैंने कहा रहता था, तो आज उसी दोहे में जो चौथा दोहे के बारे में हम आज कुछ प्राप्त करेंगे, तो आगे कुछ आप उसको विशेष कबीरदास के बारे में कुछ जानकारी हम प्राप्त करेंगे, है ना। तो कल क्लास अल्ली नावु कबीरदासर ओंदु मत्ते एरडु मूरु मत्ते नालक्कु मत्ते ऐदु सो ई ऐदर ओंदु दोहेय मत्तु अदर आशयवन्न नावु नोडिद्वि। सो इवत्तिन क्लास अल्ली नावु कबीरदासरु बरेदिरुवंतह आरने दोहे मत्तु अदर संदेश अदर अंश एनु अदर आशय एनु अंत हेळि नावु इवत्तु नोडोण। सो कबीरदासर ओंदु आरने ओंदु दोहवन्न नावु प्रस्तुत इवाग हिंदिन क्लास अल्ली नावु नोड्ता इद्देवे। सो अवर दोहे ओंदु अंश एनु अन्नोदन्न नावु अवर दोहेयन्न ओदुवुदर मूलक नावु ಅರ್ಥೈಸ್ಕೊಳ್ಳೋಣ। ಅವರ ಆರನೇ ದೋಹೆ ನೋಡಿ ಹೇಗಿದೆ, ಬಹುತ್ ದಿನಾಂಕಿ ಜೋಹಾತಿ ಭಾಟ್ ತುಮಾರಿ ರಾ ಜಿವಾ ತರೈಸೈ ತುಜು ಮಿಲನಾ ಹು ಮನೆ ನಹಿ ವಿಶ್ರಾ। ಇಲ್ಲಿ ಆರನೇ ದೋಹೆಯಲ್ಲಿ ಕವಿದಾಸರು ಹೇಳ್ತಾರೆ, ಮೈ ತುಮಾರ ನಾಮ ರಣತಿ ರಹಿ ಬಹುತ್ ದಿನೋ ಸೆ, ನಾನು ನಿನ್ನ ಹೆಸರನ್ನ ಏ ಭಗವಂತ ಏ ದೇವರೇ ಏ ಭಗವಂತ ನಿನ್ನ ಹೆಸರನ್ನ ನಾನು ಬಹಳ ದಿನಗಳಿಂದ ಹೇಳ್ತಾ ಇದ್ದೀನಿ, ಜಪ ಮಾಡ್ತಾ ಇದ್ದೀನಿ। ನಾ ಜಾನೆ ಕಬ್ ಸೇ ತುಮಾರೆ ಅನೇಕ ಮಾಲ್ ದೇಖಾ ರಹೇ ಹೋ, ನಾನು ಯಾವಾಗ ನಿನ್ನನ್ನು ದರ್ಶನ ಮಾಡ್ತೀನಿ ಭಗವಂತ, ನಿನ್ನ ದರ್ಶನವನ್ನು ನಾನು ಯಾವಾಗ ಮಾಡ್ತೀನಿ, ಯಾವಾಗಪ್ಪ ನಿನ್ನ ನೋಡ್ತೀನಿ ಅಂತೇಳಿ ನಾನು ಏನು ಮಾಡ್ತೀನಿ, ನನ್ನ ಮನಸ್ಸು ಸ್ಫೂರ್ತವಾಗಿ ಕಾಯ್ತಾ ಇದ್ದೀನಿ। ಮತ್ತು ಸೇ ನಿನ್ನೇ ಕೆಲಿಯ ಮನಸ್ಸು ನಿನ್ನನ್ನು ನೋಡಲಿಕ್ಕೆ ಅಂತೇಳಿ, ನಿನ್ನನ್ನು ನೋಡೋ ತನಕ ನನ್ನ ನೋಡೋದಕ್ಕೆ ವ್ಯಾಕುಲ ಓರಹಾಯ, ವ್ಯಾಕುಲ ಓರಹಾಯ ಅಂತ ಹೇಳಿದ್ರೆ ಅವರನ್ನ ಭಗವಂತನನ್ನ ದರ್ಶನ ಮಾಡಲಿಕ್ಕೆ, ಭಗವಂತನನ್ನ ದೇವರನ್ನ ನೋಡಲಿಕ್ಕೆ ಇವರ ಕಬೀರದಾಸರ ಮನಸ್ಸು ಆತುರೆಯನ್ನು ಕೊರಿತಾ ಇದೆ। ಆತುರೆಯಿದೆ ಅಂತಂದ್ರೆ ಆತುರಿಯುತ್ತಿದೆ ಅಂದ್ರೆ ಕಾಯ್ತಾ ಇದೆ, ಪರಿತಪಿಸ್ತಾ ಇದೆ, ಯಾರನ್ನ ನೋಡ್ಲಿಕ್ಕೆ, ಭಗವಂತನ ದರ್ಶನ ಮಾಡ್ಲಿಕ್ಕೆ ಕಬೀರದಾಸರ ಮನಸ್ಸು ಚಡಪಡಿಸ್ತಾ ಇದೆ, ಕಾಯ್ತಾ ಇದೆ ಅಂತೆ। ಅವ್ರ ಮನವೇ ಉಸ್ಕೆ ಬಿನ ಶಾಂತಿ ನಹಿ, ಕಬೀರದಾಸ ಹೇಳ್ತಾರೆ ಏ ಭಗವಂತ ನಿನ್ನ ದರ್ಶನ ಇಲ್ಲದೆ ನನ್ನ ಮನಸ್ಸಿಗೆ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ಹಾಗಾಗಿ ನಿನ್ನ ದರ್ಶನ ಯಾವಾಗ ಆಗುತ್ತೋ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಕವಿ ಭಗವಂತನ ಹಂಬಲವನ್ನ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ, ಅರ್ಥ ಆಗ್ತಿದೆಯಲ್ವಾ। ಸೊ ಇವಾಗ ಕಬೀರದಾಸರ ಒಂದು ಆರನೇ ದೋಹೆ ಬಗ್ಗೆ ನಿಮ್ಗೆ ನಾನು ಇವಾಗ ಅರ್ಥ ಮಾಡಿಸಿದ್ದೀನಿ। ಸೊ ಮುಂದಿನ ದೋಹೆಯನ್ನ ನೋಡೋಣ, ಏಳನೇ ದೋಹೆಯಲ್ಲಿ ಯಾವ ಒಂದು ಅಂಶವನ್ನ ಹೇಳಿದ್ದಾರೆ ಅಂತ ಹೇಳಿ, ಜಹ ದಯಾ ತಹ ಧರ್ಮ ಹೈ जहाँ लोभ तहाँ पाप, जहाँ क्रोध तहाँ काल है, जहाँ जिमा तहाँ आप, जहाँ दया है वहाँ धर्म है, वहाँ जहाँ लोभ है वहाँ ईश्वर निवास करता है। सो इले हेतरे कबीरदासरो येडने वंदु दोहे इले हेतरे ಕಬೀರದಾಸರು ದಯೆ ಎಲ್ಲಿರುತ್ತೋ ಅಲ್ಲಿ ಧರ್ಮವಿರುತ್ತೆ, ಹಾಗೆ ಇಲ್ಲಿ ಲೋಭ ಮೋಸ ದುರಾಸೆ ಅಲ್ಲಿ ತುಂಬಿರುತ್ತೋ ಅಲ್ಲಿ ನಮಗೆ ಸಿಟ್ಟು ಬರುತ್ತೋ ಅಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ, ಜೊತೆಗೆ ಏನಾಗುತ್ತೆ ಮನಃಶಾಂತಿ ಇರೋದಿಲ್ಲ। ಹಾಗಾಗಿ ನಾವು ಏನ್ ಮಾಡ್ಬೇಕು, ಕ್ಷಮೆ ಗುಣವನ್ನ ತಪ್ಪ ಮಾಡಿದ್ರು ಕೂಡ ಅಲ್ಲಿ ಕೋಪ ಬಂದ್ರು ಕೂಡ ಆ ಕ್ಷಣ ನಾವೇನ್ ಮಾಡ್ಕೊಳ್ಬೇಕು ಅದನ್ನ ಸಹಿಸಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು, ಜೊತೆಗೆ ಕ್ಷಮಾ ಗುಣ ಕ್ಷಮಿಸುವಂತಹ ಗುಣವನ್ನ ಇಟ್ಕೊಂಡಾಗ ಮಾತ್ರ ನಾವು ನಿಮ್ದು ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ। ಹಾಗಾಗಿ ನಮ್ಮ ಮನಸ್ಸು ತುಂಬಾ ಏನ್ ಮಾಡ್ಬೇಕು, ಎಲ್ಲ ಲೋಭ ದೋಷ ಮತ್ತೆ ಕೋಪ ದುರಾಸೆಗಳನ್ನ ಏನ್ ಮಾಡ್ಬೇಕು ಬಿಡಬೇಕು ಅಂತೇಳಿ ಇಲ್ಲಿ ವಾಕ್ಯದಲ್ಲಿ ಅವ್ರು ನಮ್ಗೆ ಹೇಳ್ತಾರೆ। ಹಾಗಾಗಿ ಕ್ಷಮಾ ಗುಣವೇ ತುಂಬಾ ದೊಡ್ಡ ಗುಣ ಅಂತೇಳಿ ಇಲ್ಲಿ ಕಬೀರದಾಸರು ಹೇಳ್ತಾರೆ। ದಯಾ ಮಹಾ ಧರ್ಮ ಹೇ, ಎಲ್ಲಿ ದಯ ಇರುತ್ತೋ ಅಲ್ಲಿ ಧರ್ಮ ಇರುತ್ತೆ। ಜಹ ಲೋಭ ತಹ ಪಾಪ, ಲೋಭ ಪಾಪಗಳು ಮೋಸಗಳು ಇರಬಾರದು। ಹಾಗೆ ಮಹಾ ಧರ್ಮ ಹೇ ಜಹ ಲೋಭ ಹೇ, ಯಾವುದೇ ಲೋಭ ಇರಲಿ, ಯಾವುದೇ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳಿರಲಿ ಅದನ್ನು ನಾವು ಮಾಡಬಾರ್ದು, ಅದು ಪಾಪ। ಹಾಗಾಗಿ ಪಾಪ ಮಾಡಿದಾಗ ನಮ್ಗೆ ನೆಮ್ಮದಿರುತ್ತಾ, ಸಾಧ್ಯ ಇಲ್ಲ, ನೆಮ್ಮದಿರಕ್ಕೆ ಸಾಧ್ಯ ಇಲ್ಲಲ್ವಾ। ಸೊ ಹಾಗಾಗಿ ನಾವು ಆ ಪಾಪಗಳನ್ನ ವಂಚನೆಗಳನ್ನ ಮೋಸಗಳನ್ನ ಹೊರತುಪಡಿಸಿ ಕ್ಷಮೆ ಗುಣವನ್ನ ಇಟ್ಕೋಬೇಕು ಮನಸ್ಸಲ್ಲಿ, ಆಗ ಮಾತ್ರ ನಮ್ಮ ಜೀವನ ನಾವು ನೆಮ್ಮದಿ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಅಂಶವನ್ನ ಹೇಳ್ತಾರೆ ಏಳನೇ ದೋಹೆ। ಸೊ ಎಂಟನೇ ದೋಹೆಗೆ ಬರೋಣ ಇವಾಗ। ಕಾಲ ಕರೈಸೋ ಆಜ್ ಕರ್ ಆಜ್ ಕರೈಸೋ ಅಬ್, ಪಲ್ ಮೇ ಪರಲೈ ಯಾಗ ಬಹರೈ ಕರಾಯ್ಗಾ ಕಬ್। ಸೊ ಈ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ ಕಬೀರ್, ಕಬೀರ್ ಕಹನಾ ಹೈ, ಕಬೀರ್ ಹೇಳ್ತಾ ಇದ್ದಾರೆ ಕಾಮ್ ಕಲ್ ಕರ್ನಾ ಹೈ, ನಾವು ಇವತ್ತಿನ ಕೆಲಸವನ್ನ ನಾಳೆ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಕೆಲಸವನ್ನ ಏನ್ ಮಾಡ್ವಿ ನಾಳೆ ಮಾಡಿದ್ರೆ ಆಯ್ತು ಅಂತ ಇಟ್ಕೊತೀವಿ, ಆದ್ರೆ ಇವತ್ತಿನ ಕೆಲಸವನ್ನ ನಾವೇನ್ ಮಾಡ್ಬೇಕು, ಇವತ್ತೇ ಮಾಡ್ಬೇಕು। ಆಜ್ ಹೀ ಕರ್ಲೆ, ಇವತ್ತಿನ ಕೆಲಸವನ್ನ ನಾವು ನಾಳೆ ಮಾಡುವ ಬದಲಿಗೆ ನಾಳೆ ಮಾಡಿದ್ರೆ ಆಯ್ತು ಅನ್ನುವಂತಹ ಆಲೋಚನೆಯನ್ನ ಬಿಟ್ಟು
इवत्ते माडोणा, जो आज करना है इवत्ते माडोणा, उसे तुरंत अभी कर ले, लत्तिद्रे ईगले माडो, नाळे माडुवन्नु माड्तीनि अन्नो केलसवन्न ईग माड्तीनि, इवत्तु माड्तीनि, ईग माड्तीनि अन्नुवंतदन्न इट्को, क्योंकि इस क्षण बुजुंगर संसार को तो कुछ भी निश्चय नहीं है। हाँ, याकंद्रे शरीर नश्वरवाद शाश्वतवल्ल अल्वा। सो ई क्षण निमिष ನೆಕ್ಸ್ಟ್ ಒಂದು 5 ನಿಮಿಷದಲ್ಲಿ ಏನು ಬೇಕಾದರೂ ಕೂಡ ಹಾಕ್ಬೋದು, ಹೀಗೆ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಾಳೆ ಅನ್ನುವಂಥ ಬದಲಿಗೆ ಇವತ್ತು, ಹೀಗೆ ಇವಾಗ ಅಂತೇಳಿ ನಾವು ಇಟ್ಕೋಬೇಕು. ಯಾವುದೇ ಕೆಲಸವನ್ನು ಆ ಕ್ಷಣದಲ್ಲಿ ಮಾಡುವಂಥ ಅಭ್ಯಾಸವನ್ನು ಇಟ್ಕೊಳ್ಬೇಕು, ಯಾಕಂದರೆ ಜೀವನ ಶಾಶ್ವತವಲ್ಲ. ಈ ಕ್ಷಣ ಇದ್ದು ಮತ್ತೆ ಕೆಲವು ಕ್ಷಣದಲ್ಲಿ ಇಲ್ದೇ ಇರ್ಬೋದು ಹಾಗಾಗಿ ಅಂತೇಳಿ ಹೇಳ್ತಾರೆ. ಹಾಗೆ ಇಸ್ ಪ್ರಕಾರ ಪ್ರಳಯ ಹೋನೆ ಬರ್ತು ಕಿಸಿ ಬಿ ಕಾರ್ಯ ಕರ್ನೆ ಕಾ ಅವಸರ ನೀ ಮಿಲೇಗಾ. ಸೊ ಯಾಕಂದರೆ ಇವತ್ತಿನ ಪ್ರಪಂಚ ಯಾವಾಗ ಬೇಕಾದರೂ ನಾಶ ಆಗ್ಬೋದು, ಯಾವಾಗ ಬೇಕಾದ್ರೂ ಹಾಳಾಗ್ಬೋದು, ಯಾವಾಗ ಬೇಕಾದ್ರೂ ಪ್ರಳಯ ಆಗ್ಬೋದು, ಯಾವಾಗ ಬೇಕಾದ್ರೂ ಭೂಕಂಪ ಬರ್ಬೋದು ಅಲ್ವಾ. ಸೊ ನಾವು ಇರ್ತೀವಿ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ, ಅಥವಾ ನಾವು ಆರೋಗ್ಯವಾಗಿ ಇರ್ತೀವಿ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಏನ್ಮಾಡ್ಬೇಕು, ಇವತ್ತಿನ ಕೆಲಸವನ್ನ ಆಜಿ ಕರ್ನಾ ಹೇ, ತುರಂತ್ ಕರ್ನಾ ಹೇ, ಅಭಿ ಕರ್ನಾ ಹೇ. ಇಸ್ಕಾ ಜೋ ಏಕ್ ಕುಚ್ ಏಕ್ ಗುಡ್ ಏಕ್ ಅಚ್ಚಿ ಸಂದೇಶ್ ಕೋ ಹಮ್ ಕಬೀರ್ದಾಸ್ ಹಮ್ಕೋ ಏಕ್ ಸಂದೇಶ್ ದಿಯಾ ಹೇ. ಸೊ ಇದು ಕಬೀರ್ದಾಸರ ಎಂಟನೇ ಒಂದು ಸಂದೇಶ, ಅಂದರೆ ಪ್ರತಿಯೊಂದು ಕೆಲಸವನ್ನ ಆ ಸಮಯದಲ್ಲಿ ಮಾಡು, ಯಾಕಂದ್ರೆ ಜೀವನ ನಶ್ವರವಾದದ್ದು, ಇದು ಶಾಶ್ವತವಲ್ಲ. ಈ ಕ್ಷಣ ಇದ್ದು ಇನ್ನು ಕೆಲವು ಕ್ಷಣಗಳು ಕೂಡ ಇಲ್ಲದೆ ಇರಬಹುದು, ಹಾಗಾಗಿ ಮಾಡುವಂತ ಕೆಲಸವನ್ನ ಈ ಕ್ಷಣವೇ ಮಾಡು ಅನ್ನುವಂತಹ ಅರ್ಥವನ್ನ ಸಂದೇಶವನ್ನ ನಮಗೆ ಕಬೀರ್ದಾಸರು ಎಂಟನೇ ದೋಹೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಈ ಒಂಬತ್ತನೇ ದೋಹೆಯನ್ನ ನೋಡೋಣ. ದುಃಖ ಮೇ ಸುಮಿರನ್ ಸಬ್ ಕರೈ, ಸುಖ ಮೇ ಕರೈ ನಾ ಕೋಯ್, ಜೋ ಸುಖ ಮೇ ಸುಮಿರನ್ ಕರೈ ತೋ ದುಃಖ ಹೋಯಾ ಕೋಯ್. ಇಲ್ಲಿ ಕಬೀರ್ದಾಸ ಹೇಳ್ತಾರೆ ನೋಡಿ, ದುಃಖ ಮೇ ಸುಮಿರನ್ ಸಬ್ ಕರೈ, ದುಃಖ ಇರಬೇಕಾದ್ರೆ ಸುಮಿರನ್ ಸಬ್ ಕರೆ, ದುಃಖದಲ್ಲಿ ಇರಬೇಕಾದ್ರೆ, ನಾವು ದುಃಖದಲ್ಲಿ ಇರಬೇಕಾದ್ರೆ, ಕಷ್ಟದಲ್ಲಿ ಇರಬೇಕಾದ್ರೆ ನಾವೇನ್ ಮಾಡ್ತೀವಿ, ಸುಮಿರನ್ ಸಬ್ ಕರೆ. ನಾವೇನ್ ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ದೇವರನ್ನ ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ತೀವಿ, ನೆನೆಸ್ಕೊಳ್ತೀವಿ. ಕಷ್ಟ ಬಂತಲ್ಲಪ್ಪ ಅಯ್ಯೋ ದೇವರೇ ನಮಗೆ ಈ ಕಷ್ಟವನ್ನ ಕೊಟ್ಟಿಲ್ಲ ಅಂತೇಳಿ ನಾವು ದೇವರನ್ನ ಭಗವಂತನನ್ನ ಸ್ಮರಿಸ್ಕೊಳ್ತೀವಿ ಅಲ್ವಾ. ಸುಖಮೇ ಕರೆನ ಕೋಯ, ಆದ್ರೆ ಏನ್ ಮಾಡ್ತೀವಿ, ಸುಖ ಇದ್ದಾಗ ನೆಮ್ಮದಿ ಇದ್ದಾಗ ಸಂತೋಷ ಇದ್ದಾಗ ನಾವು ದೇವರನ್ನ ನೆನೆಸ್ಕೊತೀವ ಇಲ್ಲ? ಯಾರು ಕೂಡ ಕೇವಲ ಕಷ್ಟದ ಸಮಯದಲ್ಲಿ ಮಾತ್ರ ದೇವರನ್ನು ನೆನೆಸ್ಕೋತೀವಿ, ಅಲ್ಲಿ ಕಷ್ಟ ಸುಖದ ಅವಧಿಯಲ್ಲಿ ನಾವು ದೇವರನ್ನ ಸ್ಮರಣೆ ಮಾಡ್ಕೊಡೋದನ್ನ ಮರೆತು ಬಿಡ್ತೀವಿ. ಹಾಗಾಗಿ ಕಬೀರ್ದಾಸರು ಹೇಳ್ತಾರೆ, ಜೋ ಸುಖಮೇ ಸುಮಿರನ್ ಕರೆ, ಹೇಗೆ ಸುಖವಿದ್ದಾಗ ಶಾಂತಿ ಇದ್ದಾಗ ನೆಮ್ಮದಿ ಇದ್ದಾಗ ನೀ ದೇವರನ್ನ ಭಗವಂತನ ಸ್ಮರಣೆ ಮಾಡ್ಕೊಡ್ತೀಯೋ, ಹಾಗೆಯೇ ತೋ ದುಃಖ ಕೋಯ್ಯ ಹೋ, ದುಃಖದ ಸಮಯದಲ್ಲೂ ಕೂಡ ನಿನಗೆ ನೆಮ್ಮದಿ ಇಲ್ಲದೇ ಇರುವಂತಹ ಸಮಯದಲ್ಲೂ ಕೂಡ ಹೇಗೆ ನೀನು ದೇವರನ್ನ ಭಗವಂತನ ಸ್ಮರಣೆ ಮಾಡ್ಕೋತೀಯೋ, ಹಾಗೆ ನಿನ್ನ ಸುಖ ಸಂತೋಷ ಆನಂದದಿಂದ ನೀನು ಇರಬೇಕು ಅಂತಹ ಸಮಯವದಲ್ಲೂ ಕೂಡ ನೀನು ಭಗವಂತನನ್ನ ಮರೆಯಬಾರದು, ಅವರನ್ನ ಸ್ಮರಣೆ ಮಾಡ್ಕೋಬೇಕು. ಆಗ ಮಾತ್ರ ನಮಗೆ ಯಾವುದೇ ಕಷ್ಟಗಳು ಮುಂದೆ ಬರೋದಿಲ್ಲ. ಕೇವಲ ಸುಖದಲ್ಲಿದ್ದಾಗ ಮಾತ್ರ ನೆನೆಸ್ಕೊಂಡು ಏನ್ ಮಾಡೋದು, ನೆನೆಸ್ಕೊಳ್ಳೋದು, ಸುಖ ಬಂದಾಗ ಮಾತ್ರ ದೇವರನ್ನ ಬಿಡೋದು, ಕಷ್ಟ ಬಂದಾಗ ಮಾತ್ರ ನೆನೆಸ್ಕೊಳ್ಳುವ, ಆ ರೀತಿಯ ಮಾಡಿದ್ರೆ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಹಾಗಾಗಿ ಎರಡರ ಸಮಯದಲ್ಲೂ ಕೂಡ ನಾವು ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ಬೇಕು, ಆಗ ಮಾತ್ರ ಭಗವಂತ ನಮ್ಗೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ, ಎಲ್ಲಾ ರೀತಿಯಾದಂತಹ ಆಶೀರ್ವಾದಗಳನ್ನ ನಮ್ಗೆ ಮಾಡ್ತಾರೆ ಎನ್ನುವಂತ ಸಂದೇಶವನ್ನ ಇಲ್ಲಿ ಕಲಿತ ಹಸ್ತರು ನಮ್ಗೆ ಒಂಬತ್ತನೇ ದೋಹೆಯಲ್ಲಿ ಹೇಳ್ತಾರೆ. ಸೊ ಹತ್ತನೇ ಒಂದು ದೋಹೆಯನ್ನ ನೋಡೋಣ. ಜಾತಿ ನಾ ಪೂಜೋ ಸಾಧುಕಿ, ಪೂಜು ಲೀಜಿಯೇ ಜ್ಞಾನ್, ಮೋಲು ಕರೋ ತಲವಾರ್ಕ ಪಡಾರಹನ ಧೂಮ್ಯಾನ್. ಸೊ ಇಲ್ಲಿ ಬಹಳ ಅದ್ಭುತವಾಗಿ ಸಾಧುವಿನ ಒಂದು ಗುಣವನ್ನ ಇಲ್ಲಿ ಖಡ್ಗಕ್ಕೆ ಹೋಲಿಕೆ ಮಾಡಿ ನಮಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ನೋಡಿ, ಜಾತಿನ ಪೂಜು ಸಾಧುಗೆ, ನಾವು ಸಾಧುಗಳನ್ನ, ಸಾಧುಗಳಿದ್ದಾರಲ್ಲ ಶರಣರು ಸಾಧುಗಳು, ಅವರನ್ನ ಏನನ್ನ ಕೇಳಬೇಕು ಅಂತ ಹೇಳ್ತಾರೆ ಅಂದ್ರೆ, ಜಾತಿನ ಪೂಜು ಸಾಧುಗೆ, ನಾವು ಸಾಧುಗಳ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು ಅಂತ ಹೇಳಿ ನಾವು ನಾ ಪೂಜು ನಾವು ಕೇಳಬಾರ್ದಂತೆ. ಏನನ್ನ ಕೇಳಬೇಕು ಅಂತ ಹೇಳ್ತಾರೆ ಸಾಧುಗಳನ್ನ, ಪೂಜು ಲೀಜಿಯೇ ಜ್ಞಾನ ಕೇಳಿ, ಏನನ್ನ ಅವರಲ್ಲಿರುವಂತಹ ಸಾಧು ಸಂತರಲ್ಲಿ ಇರುವಂತಹ ಜ್ಞಾನವನ್ನ ಕೇಳಿ. ಮೋದುಕರು ತಲ್ವಾರ್ಕ ಪಡಾರಹನ ದೋಮ್ಯಾನ್. ಹಾಗಾಗಿ ಇಲ್ಲಿ ಹೇಳ್ತಾರೆ ನಾವು ಕತ್ತಿಯನ್ನ ಇಲ್ಲಿ ಹೇಳ್ತಾರೆ ನೋಡಿ, ಮೋದುಕರೋ, ಮೋದು ಅಂತಂದ್ರೆ ಇಲ್ಲಿ ತಲವಾರ ಅಂದ್ರೆ ಖಡ್ಗ ಆಗ್ತಿದ್ಯಾ. ಸೊ ಕತ್ತಿಯನ್ನು ನಾವು ಖರೀದಿಸುವಾಗ ನಾವು ಅದರ ಅಗಲವನ್ನ ನಾವು ನೋಡೋದಿಲ್ಲ, ಆ ಕತ್ತಿನ ಖರೀದಿ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ನಾವು ಅಗಲ ನೋಡ್ತೀವ, ಅದರ ಹೈಟ್ ನೋಡ್ತೀವ, ಅದರ ತೂಕ ನೋಡ್ತೀವ, ಖಂಡಿತ ಇಲ್ಲ. ಏನನ್ನ ನೋಡ್ತೀವಿ, ಅದನ್ನ ಕೇವಲ ಏನ್ ಮಾಡ್ತೀವಿ, ಹೇಗೆ ಇರ್ತೀವಿ ಅದರ ಅರಿತವನ್ನ ನೋಡ್ತೀವಿ. ಸೊ ಅದು ಹೇಗೆ ಪಡ ಪಡ ಅಂತ ಹೊಳಿತಾ ಇದ್ರು ಕೂಡ ಕತ್ತಿ, ಅಥವಾ ಹೇಗೆ ಅದೆಷ್ಟೇ ಉದ್ದ ಇದ್ರು ಕೂಡ, ಅದೆಷ್ಟೇ ಹಗಲ ಇದ್ರು ಕೂಡ ನಾವು ಅದನ್ನ ನೋಡೋದಿಲ್ಲ. ಕೇವಲ ಏನ್ ನೋಡ್ತೀವಿ, ಪಡಾನಾದೋ ಮ್ಯಾನ್, ಅದರ ಕೇವಲ ಹರಿತವಾಗಿರ್ಬೇಕು, ಅದು ಚೆನ್ನಾಗಿರ್ಬೇಕು, ಅದು ಸರಿಯಾಗಿ ಹರಿತವಾಗಿ ಅದು ಕಟ್ ಮಾಡ್ಬೇಕು ಯಾವುದೇ ವಸ್ತುಗಳನ್ನ ಅನ್ನುವಂತಹ ಒಂದು ಅದರ ಒಂದು ಶಕ್ತಿಯನ್ನ ನೋಡ್ತೇವೆ, ಅದರ ಹರಿತವನ್ನ ನೋಡ್ತೇವೆ, ಹೊರತು ಅದರ ಬಣ್ಣವಾಗಲಿ ಅಥವಾ ಅದು ಹೇಗೆ ಪಡ ಪಡ ಅಂತ ಹೊಳೆಯುತ್ತೆ ಅಥವಾ ಯಾವ ರೀತಿ ಇದೆ ಅಂತೇಳಿ ನಾವು ಅದನ್ನ ನೋಡೋದಿಲ್ಲ.
ಭಕ್ತಿಯನ್ನು ಕೇವಲ ನಾವು ಅದರ ಭಕ್ತಿಯ ಹರಿಯುತ್ತ ಅಂತ ಮಾತ್ರ ನೋಡಿ ನಾವು ಖರೀದನೆ ಮಾಡ್ತೀವಿ, ಅದನ್ನು ಕೊಂಡುಕೊಳ್ತೀವಿ. ಹಾಗೆ ನಾವು ಆ ಕಂತಿಯನ್ನು ಹೇಗೆ ಹರಿತವನ್ನ ಮಾತ್ರ ನೋಡ್ತೀವೋ, ಅದರ ಬಣ್ಣವನ್ನ ಅದರ ಹೊಳಪನ್ನ ನೋಡುವುದಿಲ್ಲವೋ, ಹಾಗೆ ನಾವು ಸಾಧು ಸಂತರ ಜಾತಿಯನ್ನು ನೋಡದೆ ಅವರಲ್ಲಿರುವಂತಹ ಜ್ಞಾನವನ್ನ, ಪರಿಶುದ್ಧವಾದ ಜ್ಞಾನವನ್ನ ಮಾತ್ರ ನಾವು ನೋಡಬೇಕು ಅಂತ, ಅವರ ಜ್ಞಾನವನ್ನ ಮಾತ್ರ ಕೇಳಬೇಕು ಅನ್ನುವಂತ ಅಂಶವನ್ನ ಇಲ್ಲಿ ಕಬೀರದಾಸರು ನಮಗೆ ಹತ್ತನೇ ಒಂದು ದೋಹೆಯ ಮೂಲಕ ನಮಗೆ ಸಂದೇಶವನ್ನ ಕೊಡ್ತಾರೆ. ಸೊ ಇವಾಗ ಪ್ರಸ್ತುತ ಈ ಕಬೀರದಾಸರ ಪ್ರತಿಯೊಂದು ದೋಹೆಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ನಿಮಗೆ 9, 10 ಮತ್ತೆ 8, ಸೊ ಈ ಮೂರರ ಒಂದು ದೋಹೆಯ ನಿಮಗೆ ಪರೀಕ್ಷೆಯ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಈ ಮೂರು ದೋಹೆಗಳನ್ನು ನೀವು ಅಧ್ಯಯನ ಮಾಡಬೇಕು. ಅಂದರೆ ಉಳಿದಂತೆಲ್ಲ ಬಿಡಿ ಅಂತಾನೆ ಖಂಡಿತ ಇಲ್ಲ. ಸೊ ಈ ಮೂರು ದೋಹೆಗಳ ಮೇಲೆ ಅತಿ ಹೆಚ್ಚು ನೀವು ಅಭ್ಯಾಸವನ್ನು ಮಾಡಿ. ಸೊ ಇದು ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಅದನ್ನು ಓದ್ಕೊಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಇದರಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳು ಬಂದಾಗ ನೀವು ಅದನ್ನು ಆ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಬರೀಬೇಕು. ನೀವು ಎಷ್ಟು ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ ಕೊಡ್ತೀವೋ, ಸೊ ಅಂಕಗಳಿಗೆ ಅನುಗುಣವಾಗಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಇವತ್ತಿನ ಕ್ಲಾಸಲ್ಲಿ ಕಬೀರದಾಸರ ಒಂದು ದೋಹೆಗಳೊಂದಿಗೆ ಇವತ್ತು ಸಂಪೂರ್ಣವಾಗಿ ಮುಗಿಯಿದೆ. ಸೊ ನೀವು ಆ ಸಂಪೂರ್ಣ ದೋಹೆಗಳನ್ನು ಓದಿ ಅದನ್ನು ಮತ್ತೊಮ್ಮೆ ನೀವು ಅದನ್ನು ರಿವೈಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು.